ಇನ್ನು ಎಬಿವಿಪಿ ಕಾರ್ಯಕರ್ತರ ಮೇಲೆ ಮತ್ತೆ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ನಲ್ಲಿ ಐವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾಲ್ವರು ಯುವಕರು ಸೇರಿದಂತೆ ಓರ್ವ ಯುವತಿಗೆ ಗಾಯವಾಗಿದ್ದು, ಗಾಯಗೊಂಡವರನ್ನ ಚಿನ್ಮಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಐವರು ಕಾರ್ಯಕರ್ತರಲ್ಲಿ ಮಂಜುನಾಥ್ ರೆಡ್ಡಿಗೆ ತಲೆಗೆ ಗಂಭೀರ ಗಾಯವಾಗಿದ್ದು, ವೈದ್ಯರು 5 ಹೊಲಿಗೆಯನ್ನ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದೆಡೆ ವಿದ್ಯಾರ್ಥಿನಿ ವೀಣಾ ಕೈ ಹಾಗೆ ಕಾಲಿಗೆ ಗಾಯಗಳಾಗಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಮುರಳಿಕುಮಾರ್, ಗಾಯಾಳುಗಳ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿ ಹಾಗೆ ಏನು ಎಬಿವಿಪಿ ಕಾರ್ಯಕರ್ತರ ಮೇಲೆ ಮತ್ತೊಮ್ಮೆ ಪೊಲೀಸರು ಇವತ್ತು ಲಾಠಿ ಬೀಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ 40 ಹೆಚ್ಚು ಕಾರ್ಯಕರ್ತರು ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಪೈಕಿ 5 ಸ್ಥಿತಿ ಗಂಭೀರವಾಗಿದ್ದು, ಅಂದ್ರೆ ಗಂಭೀರ ಸ್ವರೂಪದ ಗಾಯಗಳು ಅವರಿಗೆ ಆಗಿದ್ದು, ಸದ್ಯಕ್ಕೆ ಇಂದಿರಾನಗರದ ಚಿನ್ನ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಈ ಪೈಕಿ ಒಬ್ಬ ಎಬಿವಿಪಿ ಕಾರ್ಯಕರ್ತನ ತಲೆಗೆ ಏಟು ಬಿದ್ದಿರೋದು, ಹೀಗಾಗಿ 5 ಹೊಲಿಗೆಗಳನ್ನ ಹಾಕಲಾಗಿದೆ. ಆದ್ರೆ ಯಾವುದೇ ಕಾರ್ಯಕರ್ತರಿಗೆ ಗಾಯಗೊಂಡವರಲ್ಲಿ ಯಾರ ಪ್ರಾಣಕ್ಕೂ ಕೂಡ ಅಪಾಯ ಇಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಆಸ್ಪತ್ರೆಯ ವೈದ್ಯರು ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನ ನೀಡಿರೋದು. ಪೊಲೀಸರ ಲಾಠಿ ಏಟಿನ ಸಂದರ್ಭದಲ್ಲಿ ಗಾಯಗೊಂಡಿದ್ದ 5 ಎಬಿವಿಪಿ ಕಾರ್ಯಕರ್ತರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆ ಪೈಕಿ ಮಂಜುನಾಥ್ ರೆಡ್ಡಿ ಅನ್ನೋ ಕಾರ್ಯಕರ್ತನ ತಲೆಗೆ ಗಂಭೀರವಾಗಿ ಗಾಯಗೊಂಡಿರೋದು, ಹಾಗೆ ವಿದ್ಯಾರ್ಥಿನಿ ವೀಣಾ ಕೈ ಹಾಗೆ ಕಾಲುಗಳಿಗೆ ಗಾಯಗಳಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯಕ್ಕೆ ಆಕೆಯನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ದೃಶ್ಯವನ್ನ ಕೂಡ ಗಮನಿಸುತ್ತಿದ್ದೀರಿ. ಏನು ಎಬಿವಿಪಿ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ವಿದ್ಯಾರ್ಥಿನಿ ವೀಣಾ ಕುಸಿದು ಬೀಳ್ತಾಳೆ. ಆಕೆಯನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಕೆಗೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ವೀಣಾ ಹೊರತುಪಡಿಸಿ ಇನ್ನು 4 ಎಬಿವಿಪಿ ಕಾರ್ಯಕರ್ತರಿಗೂ ಕೂಡ ಗಾಯವಾಗಿದ್ದು, ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆ ಪೈಕಿ ಮಂಜುನಾಥ್ ರೆಡ್ಡಿ ಅನ್ನೋ ಕಾರ್ಯಕರ್ತನ ತಲೆಗೆ 5 ಹೊಲಿಗೆಗಳನ್ನ ಹಾಕಲಾಗಿದೆ ಅನ್ನೋ ಮಾಹಿತಿಯನ್ನ ಕೂಡ ಆಸ್ಪತ್ರೆ ವೈದ್ಯರು ನೀಡಿದ್ದಾರೆ. ಇಂಜುರೀಸ್ ಆಗಿ ಒಂದು 5 ಜನ ಇಲ್ಲಿಗೆ ಬಂದಿದ್ದಾರೆ. 5 ಜನದಲ್ಲಿ ಒಂದು ಲೇಡಿ ಕವಿತಾ ಅಂತ ಹೇಳಿ, ಮತ್ತೆ ಇನ್ನು 4 ಜನ ಗಂಡಸರು. ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದೀವಿ ಅವ್ರಿಗೆ. ಸದ್ಯಕ್ಕೆ ಸುಮಾರಾಗಿದ್ದಾರೆ ಅವರ ಹೆಲ್ತ್ ಕಂಡೀಷನ್. ಬಟ್ ಇನ್ನು ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡಿದ ನಂತರನೇ ನಾವು ಅವ್ರ ಕಂಡೀಷನ್, ಜನರಲ್ ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಅಷ್ಟು ಸೀರಿಯಸ್ ಆಗಿ ಏನು ಕಾಣ್ತಾ ಇಲ್ಲ. ನಾವು ಸ್ಕ್ಯಾನ್ ಎಕ್ಸ್ರೇ ಎಲ್ಲ ಮಾಡಿದ ಮೇಲೆ ಇನ್ನೂ ಅವರ ಜನರಲ್ ಕಂಡೀಷನ್ ಹೇಗೆ ಅಂತ ಹೇಳ್ಬೋದು. ಹೌದು, ಒಬ್ಬರಿಗೆ ತಲೆಗೆ ಗಾಯ ಆಗಿ ಅವ್ರಿಗೆ ಒಂದು 3 ಹೊಲಿಗೆಯನ್ನು ಹಾಕಿದ್ದೀನಿ. ಸದ್ಯಕ್ಕೆ ಏನು ಭಯ ಪಡುವಂತದ್ದು ಎಂತದೂ ಇಲ್ಲ. ಅವ್ರಿಗೆ ಇನ್ನೂ ಫರ್ದರ್ ಚಿಕಿತ್ಸೆ ಎಲ್ಲ ಕೊಟ್ಟಾಗ ಹುಷಾರಾಗುವಂತ ಚಾನ್ಸಸ್ ಇದೆ. ನಿಮಗೆ ಎಲ್ಲಿ ಇಟ್ಟಿದ್ಯಾ? ಕೈ ಹತ್ರ ಮತ್ತೆ ಹೊಡೆದ ಇರೋದು. ಲೇಡಿ ಪೊಲೀಸ್ ಜೆಂಟ್ಸ್ ಪೊಲೀಸ್? ಜೆಂಟ್ಸ್ ಪೊಲೀಸ್. ಹೆಲ್ದಾಡಿ ತರಬೇಕೇನಲ್ಲ. ಹೇಳಿ ಹೇಳಿ, ಏನಾಯ್ತು? ಈ ಕಾಲರ್ ಇಟ್ಕೊಂಡು ಹೆಲ್ದಾಡಿದ್ರು ಬಿಡಿ ಅಂತ ಅನ್ಬೇಕು. ಅದನ್ನ ಲಾಕಿ ನೋಡ್ತಿತ್ತು. ತೊಡೆಗೆ ಕೈ ಎತ್ತಕ್ಕೂ ಆಗ್ತಿಲ್ಲ. ಅಲ್ಲಿ ಕೈ ಎತ್ತಕ್ಕೋ. ನಿಮ್ಗೆ ಅಲ್ಲೇ ಮಾಡಿದ್ದೆ ಯಾರು? ಲೇಡೀಸ್ ಜೆಂಟ್ಸ್? ಜೆಂಟ್ಸ್. ಅಲ್ಲಿ ಲೇಡೀಸೇ ಇರ್ಲಿಲ್ಲ. ನಾನು ಲೇಡೀಸೇ ಇರ್ಲಿಲ್ಲ, ಬರೀ ಜೆಂಟ್ಸ್ ಇದ್ದಿದ್ದು. ಬುಕ್ಕಿಂತೂ ಮೊದಲು ಓದಿದ್ದಾನೆ. ಮತ್ತೆ ಶೋಲ್ಡರ್ ಹಿಂದೆ ಬೆನ್ನಲ್ಲಿ ಕೂಡ ತಲೆಗೆ ಸ್ವಲ್ಪ ಇಟ್ಬಿಟ್ಟಿದ್ರು. ಎಲ್ಲಾ ಕಡೆ ನೋಡ್ತಿದ್ದೆ. ನಿಮ್ಗೆ ಎಲ್ಲಿ ಇಟ್ಟಿದ್ಯಾ? ಕೈ ಹತ್ರ ಮತ್ತೆ ಎದೆ ಹತ್ರ. ಇನ್ನು ಹೋಗಕ್ಕೆ ಹೋಗ್ತಾ ಇಲ್ಲ. ಎಂತದ್ರಲ್ಲಿ ಹೊಡೆದಿರೋದು?
ಲೇಡಿ ಪೊಲೀಸ್ ಜೆಂಟ್ಸ್ ಪೊಲೀಸ್? ಹೇಳಿ ಹೇಳಿ ಏನಾಯ್ತು? ಈ ಕಾಲರ್ ಇಟ್ಕೊಂಡು ಹೆಲ್ದಾಡಿದ್ರು. ಐವರಿಗೆ ಏನು ಕಾರ್ಯಕರ್ತರಿಗೆ ಗಂಭೀರ ಗಾಯವಾಗಿತ್ತು, ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯದ ಪರಿಸ್ಥಿತಿ ಅವರದು ಹೇಗಿದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನು ಕೊಡ್ತಾರೆ. ಆಸ್ಪತ್ರೆ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್. ವಿಷ್ಣುಪ್ರಸಾದ್,